ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾನು ಬಹಳ ಬಹಳ ಮುಖ್ಯವಾಗಿರೋ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾನು ಪರ್ಸ್ನಲ್ ಆಗಿ ಮಂತ್ರಗಳಿಗೆ ಬಹಳ ಪ್ರಾಧಾನ್ಯತೆ ಕೊಡ್ತೀನಿ. ಅದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂತಲೇ ಹೇಳಬೇಕಾಗತ್ತೆ. ಮನಾನಾತ್ರ ಐತಿ ಮಂತ್ರ ಅಂತ ಈ ವೇದ ವಾಕ್ಯದ ಅರ್ಥ ಏನು ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡೋದೇ ಮಂತ್ರ ಅಂತ. ಒಂದು ಮುಖ್ಯ ವಿಷಯ ಏನಂದರೆ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣನಿಂದ ಅಥಾರಿಟಿ ಯಾರು ಇರೋದಿಲ್ಲ. ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಾನೆ. ಅಂದರೆ ಎಲ್ಲ ಯಜ್ಞಗಳಿಗಿಂತ ಜಪ ಯಜ್ಞ ಅಂದರೆ ಮಂತ್ರಗಳಿಗೆ ಪವರ್ ಜಾಸ್ತಿ ಇರೋದು ಅಂತ. ಕಲಿಯುಗದಲ್ಲಂತೂ ಖಂಡಿತವಾಗಿ ಅಂತ ನನ್ನ ಅಭಿಪ್ರಾಯ ಅದು. ಒಂದು ಮುಖ್ಯ ವಿಷಯ ಏನಂದರೆ ಮಂತ್ರಗಳಲ್ಲಿ ಕಲಿಯುಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದಿವ್ಯವಾದ ಮಂತ್ರ ಇದೆ. ಈ ಮಂತ್ರವನ್ನು ಯಾರು ಬೇಕಾದರೂ ಜಪಿಸ್ಬೋದು. ಸರಿಯಾದ ನಿಯಮಗಳನ್ನು ಪಾಲಿಸ್ಕೊಂಡು ಈ ಮಂತ್ರ ಜಪಿಸಿದರೆ ಸರ್ವಭೀಷ್ಟ ಫಲಪ್ರದ ಅಂತ ಎಲ್ಲ ಇಷ್ಟಾರ್ಥಗಳು ಮತ್ತು ಎಲ್ಲ ದೋಷಗಳು ಅದು ಉತ್ತರ ಕೊಡುತ್ತೆ, ರಕ್ಷಣೆ ಕೊಡುತ್ತೆ. ಅಂದರೆ ಎಲ್ಲ ಇಷ್ಟಾರ್ಥಗಳಿಗೂ ಯಾವುದೇ ಆಗಲಿ, ಇವಾಗ ಆರೋಗ್ಯದ ಸಮಸ್ಯೆ ಇರ್ಬೋದು ಮತ್ತೊಂದು ಇರ್ಬೋದು, ಅದಕ್ಕೆ ಅದು ಒಂದು ಫಲ ಅಂತ ಕೊಡುತ್ತೆ. ಈ ಮಂತ್ರದ ಬಗ್ಗೆ ಈ ಸಂಚಿಕೆ ಕಡೆಯ ಭಾಗದಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ. ಯಾಕೆಂದರೆ ಇದರ ಬಗ್ಗೆ ಸ್ವಲ್ಪ ಭಾಳ ಮಾಹಿತಿ ಇರುತ್ತೆ, ನಾನು ಫಸ್ಟ್ ಆ ಮಾಹಿತಿ ಕೊಟ್ಬಿಡ್ತೀನಿ. ಮನಸ್ಸು ಹತೋಟಿಯಲ್ಲಿದ್ದರೆ ನಾವು ಯಾವ ಕಷ್ಟವನ್ನಾದರೂ ದಾಟಿ ಮುಂದಕ್ಕೆ ಬರ್ಬೋದು, ಯಾವ ಕೆಲಸವನ್ನಾದರೂ ಸರಿಯಾಗಿ ಮಾಡ್ಬೋದು, ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು, ಸಂತೋಷವಾಗಿರಬಹುದು, ಆಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗ್ಬೋದು, ಎಷ್ಟೋ ಬಾರಿ ಕಾಯಿಲೆಗಳನ್ನು ಸರಿಪಡಿಸ್ಕೋಬೋದು, ವಾಸಿ ಮಾಡ್ಕೋಬೋದು, ಶತ್ರು ಬಾಧೆಗಳನ್ನು ಸುಧಾರಣೆ ಮಾಡ್ಬೋದು, ಆಂತರಿಕ ಸಂತೋಷವನ್ನು ಹೆಚ್ಚಿಸ್ಬೋದು, ಅಂತಿಮವಾಗಿ ನೋಡಿ ವೀಕ್ಷಕರೇ ಪರಮಾತ್ಮನ ದರ್ಶನಕ್ಕೆ ಕೃಪಾಕಟಾಕ್ಷರೂ ಆಗ್ಬೋದು. ಇಷ್ಟೆಲ್ಲ ಯಾಕೆ, ಕಡೆಯಲ್ಲಿ ಮೋಕ್ಷ ಕೂಡ ಪಡಿಬೋದು. ಅದೇ ಜೀವನದ ಗುರಿ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಇಲ್ಲಿ ಏನೇನು ಬೇಕು ಅಂತ ಆಸ್ತಿ ಪಾಸ್ತಿ ಅದು ಇದು ಅಂತೆಲ್ಲ ಮಾಡ್ಕೊಳ್ತೀವಿ. ಆದರೆ ನಾವು ಇಲ್ಲಿಂದ ಮುಂದಕ್ಕೆ ಹೋದ ಮೇಲೆ ಅಲ್ಲಿ ಅಕಾಮಡೇಷನ್ ಬಗ್ಗೆನೂ ಸ್ವಲ್ಪ ನಾವು ನೋಡ್ಕೋಬೇಕಾಗತ್ತೆ. ಸೊ ಈ ಮಂತ್ರಗಳು ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ವೇದ ಪುರಾಣ ಹಾಗೂ ಉಪನಿಷತ್ತುಗಳಲ್ಲಿ ಮಂತ್ರಗಳ ಬಗ್ಗೆ ಋಷಿಗಳು ವಿಸ್ತಾರವಾಗಿ ತಿಳಿಸಿದ್ದಾರೆ. ನೂರಾರು ಮಂತ್ರಗಳಿವೆ. ಎಲ್ಲರೂ ಎಲ್ಲ ಮಂತ್ರಗಳನ್ನು ಜಪಿಸ್ತಾ ಇರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಎಷ್ಟೋ ಜನ ನನಗೆ ಬರೀತಾ ಇರ್ತಾರೆ ಮೇಲ್ಸಲ್ಲಿ, ನಾವು ಯಾವ ಮಂತ್ರ ಮಾಡಬೇಕು, ಊಟ ಇದು ನಮಗೆ ಊಟ ರುಚಿ ಸಿಗಬೇಕಾದ್ರೆ ಯಾವ ಮಂತ್ರ ಮಾಡಬೇಕು, ಕಷ್ಟಗಳು ಎದುರಾಗಬೇಕಾದ್ರೆ ಯಾವ ಮಂತ್ರ ಮಾಡಬೇಕು, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಮಂತ್ರ ಜಪಿಸಬೇಕು ಅಂತ ಹಿಂಗೆಲ್ಲ ಕೇಳ್ತಾ ಇರ್ತಾರೆ. ಆದರೆ ಯಾವುದರೂ ಒಂದು ಮಂತ್ರ ಅಂತ ತಗೊಳ್ತೀವಿ, ಆದರೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ತಗೊಳ್ತೀವಲ್ಲ, ಎಲ್ಲದಕ್ಕೂ ಒಂದು ಔಷಧಿ ಅಂತ. ಆ ರೀತಿಯಲ್ಲಿ ಒಂದು ಮಂತ್ರ ಅಂತೂ ಬಹಳ ಬಹಳ ಮುಖ್ಯವಾಗಿರುವಂಥ ಮಂತ್ರ ಇದೆ. ಅಂದರೆ ಎಲ್ಲರಿಗೂ ಹೊಂದಾಣಿಕೆ ಆಗುವಂಥ ಕೆಲವು ಮಂತ್ರಗಳೂ ಇರುತ್ತೆ, ಆದರೆ ಎಲ್ಲರಿಗೂ ಸೇರಿ ಒಂದು ಮಂತ್ರ ಅಂತಲೂ ಇರುತ್ತೆ. ಅದು ಸ್ವಲ್ಪ ಸಸ್ಪೆನ್ಸು, ತಿಳಿಸ್ತೀನಿ ತಮಗೆ. ಉದಾಹರಣೆಗೆ ಮಂತ್ರಗಳು ಅಂತ ತಗೊಂಡಾಗ ಕಾಮನಾಗಿ ಎಲ್ಲರೂ ಮಾಡಬೇಕಾದ ಮಂತ್ರಗಳು ಯಾವ್ಯಾವುದಿರುತ್ತೆ ಅಂದರೆ ನಿಮಗೆಲ್ಲ ಬಹುಶಃ ಗೊತ್ತೇ ಇರುತ್ತೆ. ಓಂ ನಮ ಶಿವಾಯ ಅಂತಿರುತ್ತೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತಿರುತ್ತೆ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತಿರುತ್ತೆ, ಓಂ ಶರವಣ ಭವಾಯ ನಮಃ ಅಂತಿರುತ್ತೆ. ಹಾಗೆಯೇ ಓಂಕಾರ ಒಂದು ಯೂನಿವರ್ಸಲ್ ಮಂತ್ರ, ಅದು ಯಾರು ಬೇಕಾದರೂ ಮಾಡ್ಬೋದು. ಅದು ಮಾಡೋ ವಿಧಿವಿಧಾನಗಳು ಬೇರೆ ಇರುತ್ತೆ, ಅದು ಬೇರೆ ವಿಷಯ. ಇನ್ನು ಓಂ ಶ್ರೀ ಮಹಾಗಣಪತಿಯೇ ನಮಃ ಅಂತ ಬರುತ್ತೆ, ಓಂ ಶ್ರೀ ಮಹಾದುರ್ಗಾಯೇ ನಮಃ ಅಂತ ಬರುತ್ತೆ. ಇದಾದಮೇಲೆ ಏನಾಗುತ್ತೆ, ನಾವು ಜಪಗಳು ಅಥವಾ ಮಂತ್ರಗಳು ಮಾಡಬೇಕು ಅಂದರೆ ಕೆಲವು ಅಷ್ಟೋತ್ರಗಳಿರುತ್ತೆ. ಶಿವಾಷ್ಟೋತ್ರ, ಶತನಾಮಾವಳಿ ಅಂತ ಇರುತ್ತೆ. ನಾಮಾವಳಿನೋ ಅಥವಾ ಬೇರೆ ರೀತಿಯಲ್ಲಿ ಮಾಡೋದು ಅದು ಬೇರೆ ವಿಷಯ. ವಿಷ್ಣು ಅಷ್ಟೋತ್ರ ಇರುತ್ತೆ, ಗಣಪತಿ ಅಷ್ಟೋತ್ರ ಇರುತ್ತೆ, ಮಹಾಲಕ್ಷ್ಮಿ ಅಷ್ಟೋತ್ರ ಇರುತ್ತೆ. ಈ ರೀತಿ ಇದರ ಮೇಲೆ ಕೆಲವು ಸ್ತೋತ್ರಗಳಿರುತ್ತೆ. ಮಹಾಲಕ್ಷ್ಮಿ ಅಷ್ಟಕಂ, ಭವಾನಿ ಅಷ್ಟಕ ಅಂತಿರುತ್ತೆ, ದುರ್ಗಾ ಅಷ್ಟಕ ಅಂತಿರುತ್ತೆ. ಋಷಿಗಳೆಲ್ಲ ಲೆಕ್ಕಾಚಾರಗಳು ಹಾಕ್ಕೊಂಡು ಅಷ್ಟಕ ಅಂತ ಅಥವಾ ಅಷ್ಟೋತ್ರ ಅಂತ ಅಥವಾ ಸಹಸ್ರನಾಮ ಅಂತ ಈ ರೀತಿಯಲ್ಲಿ ಅಕ್ಷರಕ್ಷ ಮಂತ್ರಗಳು ಅಂತ ಎಲ್ಲ ಮಾಡಿರ್ತಾರೆ. ನಂತರ ನಿಮಗೆಲ್ಲ ಗೊತ್ತಿದ್ದಾಗೆ ಬೀಜ ಮಂತ್ರಗಳಿರುತ್ತೆ. ಓಂಕಾರ ಬಂದು ಮಹಾಬೀಜ ಮಂತ್ರ ಅಂತ ತಗೊಳ್ತೀವಿ. ಶ್ರೀಮ್ ಅಂತ ಬರುತ್ತೆ, ಕ್ಲೀಮ್ ಅಂತ ಬರುತ್ತೆ, ಕ್ರೀಮ್ ಅಂತ ಬರುತ್ತೆ, ಗ್ರೌಮ್ ಅಂತ ಬರುತ್ತೆ, ಬ್ರೌಮ್ ಅಂತ ಬರುತ್ತೆ, ಪ್ರೀಮ್ ಭೌಮ್ ಕ್ರೀಮ್, ಇದೆಲ್ಲ ಕೆಲವು ಬೀಜ ಮಂತ್ರಗಳು. ಸುಮಾರು 108 ಬೀಜ ಮಂತ್ರಗಳಿರುತ್ತೆ.
ಇನ್ನು ಸಹಸ್ರನಾಮಗಳು. ಸಹಸ್ರನಾಮಗಳು ಪ್ರಮುಖವಾಗಿ ಶ್ರೀ ವಿಷ್ಣು ಸಹಸ್ರನಾಮ, ಶ್ರೀ ಲಲಿತಾ ಸಹಸ್ರನಾಮ ಹಾಗೂ ಶ್ರೀ ಶಿವ ಸಹಸ್ರನಾಮ ಪ್ರಮುಖವಾಗಿರುವಂಥ ಸಹಸ್ರನಾಮಗಳು. ಇದು ಕೆಲವು ಜಾಸ್ತಿ ಇರುತ್ತೆ, ಕೆಲವು ಕಮ್ಮಿ ಇರುತ್ತೆ. ಸೊ ಅವ್ರವ್ರಿಗೆ ಅನುಕೂಲ ತಕ್ಕಂತೆ ಸಹಸ್ರನಾಮ ಮಾಡ್ಬೋದಾ, ಅಷ್ಟೋತ್ತರ ಮಾಡ್ಬೋದಾ, ಅಥವಾ ಬೇರೆ ರೀತಿಯಲ್ಲಿ ಮಾಡ್ಬೋದಾ, ಆ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಅವರು. ಆದರೆ ನಾನು ಈ ಸಂಚಿಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಒಂದು ಮಹಾಮಂತ್ರದ ಬಗ್ಗೆ ತಿಳಿಸ್ತೀನಿ ಅಂತ. ಅದು ಭಾಳ ಚಿಕ್ಕ ಮಂತ್ರ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಬೋದು. ಹೇಗೆ ಬೇಕಾದ್ರೂ ಅಂದರೆ ಕೆಲವು ನಿಯಮಗಳು ಪಾಲನೆ ಮಾಡಿಕೊಂಡು ಅದು ಈ ಸಂಚಿಕೆ ಕಡೆಯಲ್ಲಿ ಆದರೆ ಮಾಡ್ತೀನಿ, ಅಥವಾ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಕೊಟ್ಬಿಟ್ಟು ಅದನ್ನು ನಾನು ತಿಳಿಸ್ತೀನಿ. ಅದಕ್ಕೆ ಈ ಸಂಚಿಕೆಯನ್ನು ದಯವಿಟ್ಟು ದೀರ್ಘವಾಗಿ ನಿಧಾನವಾಗಿ ಸಂಪೂರ್ಣವಾಗಿ ವೀಕ್ಷಿಸಿ. ಸಹಸ್ರನಾಮಗಳಲ್ಲಿ ಪ್ರಮುಖವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಬರುತ್ತೆ, ಆಮೇಲೆ ಲಲಿತಾ ಸಹಸ್ರನಾಮ, ಆಮೇಲೆ ಮೂರನೇದಾಗಿ ಶಿವ ಸಹಸ್ರನಾಮ ಬರುತ್ತೆ. ಆದರೆ ಇದೆಲ್ಲ ಪಾರಾಯಣ ಅಥವಾ ಜಪಿಸಬೇಕಾದ್ರೆ, ಇದರ ಫಲಗಳು ಸಿಕ್ಕಬೇಕಾದ್ರೆ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ. ಅಂದರೆ ಕೆಲವು ದಿನಗಳಲ್ಲಿ ಬ್ರಹ್ಮಚರ್ಯ ಅನುಷ್ಠಾನ ಅಥವಾ ಪುರಶ್ಚರಣೆ ಅಂತ ಹೇಳ್ತೀವಲ್ಲ, ಅಂದರೆ ಅಕ್ಷರ ಲಕ್ಷ ಜಪ ಮಾಡೋದು, ಅಥವಾ 40 ದಿವಸ ಮಾಡೋದು, ಅಥವಾ 1 ವರ್ಷ ಮಾಡೋದು, 6 ತಿಂಗಳು ಮಾಡೋದು, ಇದೆಲ್ಲ ಅದಕ್ಕೆಲ್ಲ ನೋಡಿದ್ರೆ ಕೆಲವು ಆಹಾರ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಉದಾಹರಣೆಗೆ ದ್ವಿಕಾಲ ಸ್ನಾನ, 2 ಸ್ನಾನ ಮಾಡಬೇಕಾಗತ್ತೆ. ವಾಕ್ ಶುದ್ಧಿ ಅಂದರೆ ಸಣ್ಣ ಸಣ್ಣ ಸುಳ್ಳುಗಳು ಕೂಡ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹೇಳಬಾರ್ದು. ಆಮೇಲೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳಬೇಕಾಗತ್ತೆ. ಸೂರ್ಯ ಅಸ್ತಮಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡಬೇಕಾಗತ್ತೆ, ಭಾಳ ಲೇಟಾಗಿ ಊಟ ಮಾಡಬಾರ್ದು. ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮ ಇದೆಲ್ಲ ಮಾಡಲೇಬೇಕಾಗತ್ತೆ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋಯಿಸಬಾರ್ದು. ಕೆಟ್ಟ ಪದಗಳು ಬಳಕೆ ಮಾಡಬಾರ್ದು. ಬಾಯಲ್ಲಿ ಕೆಟ್ಟ ಪದಗಳು ಬರ್ತಾ ಇದ್ರೆ ಯಾವುದು ಜಪಗಳು ಫಲಿಸೋದಿಲ್ಲ. ಯಾರಿಗೂ ಯಾವುದೇ ರೀತಿ ಹಿಂಸೆಗಳು, ಮಾನಸಿಕ, ದೈಹಿಕ, ಆರ್ಥಿಕ ಯಾವುದೇ ರೀತಿಯಲ್ಲಿ ಹಿಂಸೆಗಳು ಕೊಡಬಾರದು. ಅದಕ್ಕೆ ಹೇಳೋದು ಅಹಿಂಸಾ ಪರಮೋ ಧರ್ಮ ಅಂತ. ನಾನು ಸೂಚಿಸಿರೋ ಮಂತ್ರಗಳು, ಸ್ತೋತ್ರಗಳು ಖಂಡಿತವಾಗಿ ಫಲ ಕೊಡುತ್ತೆ. ನೀವು ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೂ ವೀಕ್ಷಕರೇ, ಒಂದೇ ಸಮಯ ಹಾಗೂ ಒಂದೇ ಸ್ಥಳ ಅದನ್ನು ನಿಗದಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇವತ್ತು 9 ಗಂಟೆಗೆ ರಾತ್ರಿ, ನಾಳೆ 10 ಗಂಟೆಗೆ ಬೆಳಗ್ಗೆ, ಈ ರೀತಿಯಲ್ಲಿ ಜಪಗಳು ಮಾಡಿದ್ರೆ ಅದು ಸರಿಯಾಗಿ ಬ್ರೇನ್ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಯಾವುದೇ ಮಂತ್ರಗಳು ಫಲಿಸಬೇಕಾದ್ರೆ ಹೊಟ್ಟೆ ಸ್ವಲ್ಪ ಖಾಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಅಂದರೆ ಈ ಶುಗರ್ ಪೇಷಂಟ್ಸ್ ಅವರಲ್ಲಿದ್ದರೆ ಸ್ವಲ್ಪ ಹಾಲ್ಗಿಲ್ ಸೇವನೆ ಮಾಡಿಕೊಂಡು ಅಥವಾ ಲೈಟಾಗಿ ಆಹಾರ ತೊಗೊಂಡು ಮಾಡ್ಕೋಬೋದು. ಆಹಾರ ತಗೊಳ್ಳೇಬಾರ್ದು, ಉಪವಾಸ ಇರಬೇಕು ಅಂತ ಯಾವುದೂ ಗ್ರಂಥದಲ್ಲಿ ಹೇಳಲಿಲ್ಲ. ಉತ್ತರಾಭಿಮುಖ ಇದ್ದರೆ ಸಾಧಾರಣವಾಗಿ ಎಲ್ಲ ಮಂತ್ರಗಳು ಬಹಳ ಒಳ್ಳೆಯದು. ಅಫ್ಕೋರ್ಸ್ ಕೆಲವು ಮಂತ್ರಗಳಿಗೆ ಪೂರ್ವಾಭಿಮುಖನೂ ಇದೆ ಮತ್ತು ದಕ್ಷಿಣಾಭಿಮುಖನೂ ಇರುತ್ತೆ. ಇನ್ನು ಕೆಲವು ಮೋಕ್ಷ ಮಂತ್ರಗಳಿಗೆ ಪಶ್ಚಿಮಾಭಿಮುಖನೂ ಇರುತ್ತೆ. ಮಂತ್ರ ಜಪ ಶುರು ಮಾಡೋದಕ್ಕೆ ಮುಂಚಿತವಾಗಿ 10 ಬಾರಿ ದೀರ್ಘವಾಗಿ ಕಣ್ಣು ಮುಚ್ಕೊಂಡು ಉಸಿರನ್ನು ತಗೋಬೇಕು. ಅಂದರೆ ಫುಲ್ಲು ಉಸಿರು ತಗೊಂಡು 5 ಸೆಕೆಂಡ್ ಇಟ್ಕೊಂಡು ಉಸಿರು ಹಾಗೆ ಬಿಟ್ಟು ಆಮೇಲೆ ಆ ನಂತರ ದೀರ್ಘವಾಗಿ ಉಸಿರನ್ನು ಬಿಡಬೇಕಾಗುತ್ತೆ. ಈ ರೀತಿ 10 ಬಾರಿ ಮಾಡಿಬಿಟ್ಟು ಆ ನಂತರ ಜಪ ಶುರು ಮಾಡಿಕೊಂಡ್ರೆ ಏಕಾಗ್ರತೆ ಹೆಚ್ಚುತ್ತೆ, ಜಪದ ಫಲ ಕೂಡ ಹೆಚ್ಚುತ್ತೆ. ನಾನು ಸಂಚಿಕೆ ಆರಂಭದಲ್ಲಿ ಒಂದೇ ಒಂದು ಮಂತ್ರದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದನ್ನು ಸೂಕ್ತ ಸಮಯದಲ್ಲಿ ಬಹುಶಃ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆದರೆ ನಾನೀಗಾಗಲೇ ಹೇಳಿದ ಹಾಗೆ 3 ಸಹಸ್ರನಾಮಗಳನ್ನು ಯೂನಿವರ್ಸಲ್ ಆಗಿ ಅಪ್ಲೈ ಆಗುತ್ತೆ ವೀಕ್ಷಕರೇ. ಅಂದರೆ ಕಲಿಯುಗಕ್ಕೆ ಭಾಳ ಸೂಟ್ ಆಗತ್ತೆ ಅಂತ ಆದಿಶಂಕರಾಚಾರ್ಯರು, ನೀವೆಲ್ಲ ಆದಿಶಂಕರಾಚಾರ್ಯರ ಬಗ್ಗೆ ಕೇಳೇ ಇರ್ತೀರ, ಅವರ ಅನುಭವಗಳು ಏನು ಅಂತ ಒಂದು ತಿಳಿಸ್ತೀನಿ. ಭಾಳ ಅದ್ಭುತವಾದ ಅನುಭವ ಅದು ಶಂಕರಾಚಾರ್ಯರಿದೆ, ಅದು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಇದರಲ್ಲಿ ತಿಳ್ಕೊಂಡ್ರೆ ಮುಂದಕ್ಕೆ ನಿಮಗೆ ಬೇರೆ ರೀತಿಯಲ್ಲಿ ಸ್ಫೂರ್ತಿಯಾಗತ್ತೆ ಮತ್ತು ಅನುಕೂಲನಾಗುತ್ತೆ. ಆದಿಶಂಕರಾಚಾರ್ಯರು ಸಾಕ್ಷಾತ್ ಶಿವನ ಅಂಶ ಅಂತ ಹೇಳಬೇಕಾಗತ್ತೆ. ಮೇಧಾವಿ, ನಿಜವಾದ ದೇವತಾ ಮನುಷ್ಯ ಅಂತ ಹೇಳಿದರೆ ತಪ್ಪಾಗಲ್ಲ. ಅವರು ಒಂದು ಅವತಾರ ಅಂತಲೇ ತಗೋಬೇಕಾಗತ್ತೆ. ದಶಾವತಾರದಲ್ಲಿ ಶಂಕರಾಚಾರ್ಯರು ಬರಲ್ಲ, ಬಟ್ ಒಂದು ಅವತಾರ ಅಂತ ತಗೋಬೇಕಾಗತ್ತೆ. ಅವರ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯರು, ಅವರೂ ಮಹಾಮೇಧಾವಿಗಳು, ಮಹಾದೇವಿ ಭಕ್ತರು. ಒಂದು ಬಾರಿ ಶಂಕರರಿಗೆ ಏನು ಹೇಳ್ತಾರೆ ಅಂದರೆ, ನೀನು 3 ಸಹಸ್ರನಾಮಗಳ ಬಗ್ಗೆ, ಅಂದರೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹಾಗೂ ಶಿವ ಸಹಸ್ರನಾಮದ ಬಗ್ಗೆ ಒಂದು ಭಾಷ್ಯ ಬರಿ ಅಂತ ಹೇಳ್ತಾರೆ, ಅಂದರೆ ಕಾಮೆಂಟ್ರಿ ಅಂತ. ಶಂಕರಾಚಾರ್ಯರು 1000 ಗ್ರಂಥಗಳಿಗೆ ಭಾಷ್ಯ ಬರೆದಿದ್ದಾರೆ, ಈ ಸಹಸ್ರನಾಮಗಳಿಗೆ ಭಾಷ್ಯ ಬರಿ ಅಂತ ಹೇಳ್ತಾರೆ.
ಇವತ್ತು ಮಧ್ಯರಾತ್ರಿ ಶುರು ಮಾಡಿ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಮುಗಿಸಬೇಕು ಅಂತ ಹೇಳ್ತಾರೆ. ಅದೇನೋ ಅವ್ರದ್ದು ನಿಯಮಗಳಿತ್ತವಾಗ. ಶಂಕರರು ಅವರಿಷ್ಟ ದೈವ ಅಂದರೆ ಅಮ್ಮನವರು ಅವ್ರ ಇಷ್ಟ ದೈವ ಪಾರ್ವತಿಗೆ ಪ್ರಾರ್ಥನೆ ಮಾಡಿಕೊಂಡು ಆಶ್ರಮದಲ್ಲಿ ಕುಳಿತು ಅವರ ಒಬ್ಬ ಶಿಷ್ಯನಿಗೆ ಹೇಳ್ತಾರೆ, ಆ ಪಕ್ಕದ ಕೋಣೆಯಲ್ಲಿ 3 ಸಹಸ್ರನಾಮಗಳಿದೆ, ಅದರಲ್ಲಿ ಲಲಿತಾ ಸಹಸ್ರನಾಮದ ಗ್ರಂಥ ತೊಗೊಂಡ್ಬಂದು ನನಗೆ ಕೊಡು ಅಂತ ಹೇಳ್ತಾರೆ. ಯಾಕೆಂದರೆ ಅಮ್ಮನವರು ಅವರಿಷ್ಟ ದೈವ, ಫಸ್ಟ್ ಅಮ್ಮನವ್ರದೇ ಮಾಡಬೇಡ ಅಂತ ಅವ್ರ ಮನಸ್ಸಲ್ಲಿತ್ತು. ಆ ಶಿಷ್ಯ ಏನು ಮಾಡ್ತಾನೆ ಅಂದರೆ ಲಲಿತಾ ಸಹಸ್ರನಾಮದ ಗ್ರಂಥದ ಬದಲಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ತಂದುಕೊಡ್ತಾನೆ. ಅವ್ರು ಸ್ವಲ್ಪ ಬೈದ್ಬಿಟ್ಟು ಹೇಳ್ತಾರೆ, ನಾನು ಕೇಳಿದ್ದು ಲಲಿತಾ ಸಹಸ್ರನಾಮ, ನೀನು ವಿಷ್ಣು ಸಹಸ್ರನಾಮ ತಂದಿದ್ದೆಯಲ್ಲ, ಇದು ವಾಪಸ್ ಇಟ್ಬಿಟ್ಟು ಅದು ತೊಗೊಂಬ ಲಲಿತಾ ಸಹಸ್ರನಾಮ ತೊಗೊಂಬ. ಅವನು ಮತ್ತೆ ಹೋಗ್ಬಿಟ್ಟು ಮತ್ತೆ ಬಂದು ವಿಷ್ಣು ಸಹಸ್ರನಾಮನೇ ಕೊಡ್ತಾನೆ. ತಿರುಗಿ ಬೈತಾರೆ, ಖಂಡಿಸ್ತಾರೆ, ಮೂರನೇ ಬಾರಿ ಹೋಗ್ತಾನೆ, ಮೂರನೇ ಬಾರಿನೂ ವಿಷ್ಣು ಸಹಸ್ರನಾಮ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇವನು ಇಷ್ಟು ಮದ್ದು ಬಟ್ಟ ಇವನು ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಯಾಕಂದರೆ ಅವನು ಸ್ವಲ್ಪ ಬುದ್ಧಿವಂತ ತಾನೆ, ಆ ರೀತಿ ಮಾಡೋಂಥಕ್ಕೆ ಸಾಧ್ಯತೆಯೇ ಇರಲ್ಲ. ಅದಕ್ಕೆ ಆದಿಶಂಕರಾಚಾರ್ಯರು ಕಣ್ಣು ಮುಚ್ಚಿಕೊಂಡು ಅಮ್ಮನವ್ರ ಧ್ಯಾನ ಮಾಡ್ತಾ ಈ ಪ್ರಶ್ನೆಯನ್ನು ಅಮ್ಮನವ್ರ ಮುಂದೆ ಇಡ್ತಾರೆ. ನಾನು ನೋಡಮ್ಮ, ನಿನ್ನ ಸಹಸ್ರನಾಮ ಲಲಿತಾ ಸಹಸ್ರನಾಮದ ಬಗ್ಗೆ ನಾನು ಭಾಷ್ಯ ಬರೀಬೇಕು ಅಂತ 3 ಸರ್ತಿ ನನ್ನ ಶಿಷ್ಯನಿಗೆ ಹೇಳಿದೆ. ಅವನು 3 ಸರ್ತಿನೂ ವಿಷ್ಣು ಸಹಸ್ರನಾಮ ತಂದುಕೊಟ್ಟಿದ್ದಾನೆ, ಇದಕ್ಕೇನು ಅರ್ಥ ಇದು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಅಮ್ಮನವರು ಶಂಕರರಿಗೆ ದರ್ಶನ ನೀಡಿ, ಶಂಕರಾಚಾರ್ಯರಿಗೆ ಭಾಗ್ಯ ಇತ್ತು, ಯಾವಾಗ ಹೋಗಿದ್ರು ಅಮ್ಮನವರು ದರ್ಶನ ಕೊಡ್ತಾ ಇದ್ರು. ದರ್ಶನ ನೀಡಿ ನನ್ನ ಸೋದರ ಮಹಾವಿಷ್ಣು ಅಂದರೆ ಶ್ರೀಕೃಷ್ಣ, ಯಾಕಂದರೆ ಕಲಿಯುಗಕ್ಕೆ ಶ್ರೀಕೃಷ್ಣ ಕೃಷ್ಣಮ್ಮಂದೇ ಜಗದ್ಗುರು, ಅವನೊಬ್ಬನೇ ಜಗದ್ಗುರು, ಅದಕ್ಕೆ ಅವನದು ಫಸ್ಟ್ ಬರಿ ಅಂತ ಹೇಳ್ತಾರೆ. ನಮ್ಮಣ್ಣಂದೇ ಫಸ್ಟ್ ಬರಿ ಅಂತ ಹೇಳ್ತಾರೆ. ಅಂದರೆ ಕಲಿಯುಗಕ್ಕೆ ಮಹಾವಿಷ್ಣುದು ಕೃಪಾ ಕಟಾಕ್ಷ ಇರಲೇಬೇಕು ಅಂತ ಸುಮಾರು ಕಲಿ ಸಂತಾರಣ ಉಪನಿಷದ್ದು ರಾಮಾಯಣ ಮಹಾಭಾರತಲ್ಲಿ ಅದರೆಲ್ಲ ನಾವು ನೋಡ್ಕೋಬೋದು. ಅದಕ್ಕೇನೇನು ಮೊದಲು ವಿಷ್ಣು ಸಹಸ್ರನಾಮದ ಭಾಷ್ಯವನ್ನು ಬರಿ, ಆ ನಂತರ ನನ್ನದು ಅಂದರೆ ಲಲಿತಾ ಸಹಸ್ರನಾಮ ಹಾಗೂ ನನ್ನ ಪತಿಯಾದ ಶಿವಸಹಸ್ರನಾಮ ಭಾಷೆಗಳನ್ನ ಕಡೆಯಲು ಬರಿ ಅಂತ ಹೇಳ್ತಾರೆ. ಶಿವಸಹಸ್ರನಾಮದ ಬಗ್ಗೆ ಕಡೆಯಲ್ಲಿ ಯಾಕೆ ಬರೀಬೇಕು ಅಂತ ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ಅಮ್ಮನವರು ಹೇಳ್ತಾರೆ, ನಾವು ಜೀವ ಬಿಟ್ಟ ಮೇಲೆ, ಮನುಷ್ಯ ಜೀವ ಬಿಟ್ಟ ಮೇಲೆ ಅವನೇ ಫಸ್ಟು ರುದ್ರ ಅಂತ ಸ್ವರೂಪ ತಗೊಂಡ್ಬಿಟ್ಟು ರುದ್ರಸ್ಯ ಸಖ ಅಂತ ಅಂದರೆ ಅವನು ಫ್ರೆಂಡಾಗಿ ಆ ಆತ್ಮನ ಕರ್ಕೊಂಡೋಗಿ ಅದಕ್ಕೆ ಬೋಧನೆ ಮಾಡ್ತಾನೆ, ದಾರಿಗಳು ತೋರಿಸ್ತಾನೆ ಅಂತ. ಅದಕ್ಕೆ ಅವನು ಕಡೆಯಲ್ಲಿ ಬರೀ ಅಂತ, ಯಾಕಂದರೆ ಕಡೆಯ ಕೆಲಸ ಒಂದು. ಈ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿದ್ದೇ ನಾನು ಮುಂದೆ ಕೇಳುವಂಥ ಮಹಾಮಂತ್ರ, ಒಂದು ಚಿಕ್ಕದೊಂದು ಮಹಾಮಂತ್ರ. ಈಗೆಲ್ಲ ಸ್ವಲ್ಪ ನಿಮಗೆ ಸಸ್ಪೆನ್ಸ್ ಥರ ಬಿಲ್ಡ್ ಆಗ್ತಾ ಇರ್ಬೋದು, ಬಟ್ ಈ ಸೀರೀಸ್ ಅಂತ ಏನಿದೆ ಸಣ್ಣ ಸೀರೀಸು, ಈ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ವೀಕ್ಷಕರೇ, ಅದು ತಿಳ್ಕೊಳ್ಳಿ. ಅತಿ ಸರಳವಾದ ಅತಿ ಪವರ್ಫುಲ್ ಮಂತ್ರ, ಯಾರು ಬೇಕಾದರೂ ಮಾಡ್ಬೋದು. ನೋಡಿ ವೀಕ್ಷಕರೇ, ಮಂತ್ರಗಳು ಒಂದು ತಿಳ್ಕೊಂಬಿಡಿ, ಈ ಜಾತಿ ಭೇದ ಯಾವ ಬಣ್ಣ ಯಾವುದೂ ಬರೋದಿಲ್ಲ, ಯಾಕಂದರೆ ಜಾತಿಗಳೆಲ್ಲ ಮನುಷ್ಯ ಸೃಷ್ಟಿ ಮಾಡಿಕೊಂಡಿರೋದು. ಅದಕ್ಕೆ ನಾವು ಜಾತಿಗಳ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಮತ್ತು ಕೆಲವು ಸ್ತ್ರೀಯರು ಕೇಳ್ತಾರೆ, ಈ ಮಂತ್ರ ಜಪ ಮಾಡ್ಬೋದಾ, ಆ ಮಂತ್ರ ಜಪ ಮಾಡ್ಬೋದು, ಹೆಣ್ಮಕ್ಕಳು ಮಾಡ್ಬೋದಾ ಅಂತ. ಹೆಣ್ಮಕ್ಕಳಿಗೆ ಯಾವುದು ಮಾಡಬಾರ್ದು ಅಂತ ಎಲ್ಲೂ ರೂಲ್ಸ್ ಏನೂ ಮಾಡಿಲ್ಲ ಋಷಿ ಮುನಿಗಳು. ಯಾಕಂದರೆ ವಸಿಷ್ಠರು, ಅನಸೂಯ ಇದ್ದರು, ಸಾವಿತ್ರಿ ಇದ್ದರು, ಅವರಲ್ಲಿ ಜಪಗಳು ಮಾಡೋರು ಅಂತ. ಕೆಲವು ನಿರ್ದಿಷ್ಟ ಸಮಯಗಳಲ್ಲಿ ಜಪ ಮಾಡಬಾರ್ದು ಅಂತ ತಿಳಿಸ್ತಾರೆ, ಮಾಡಲೇಬಾರ್ದು ಅಂತಿಲ್ಲ. ವೇದ ಪಾರಾಯಣ ಮಾಡ್ಕೋಬೋದು, ಗಾಯತ್ರಿ ಮಂತ್ರ ಮಾಡ್ಕೋಬೋದು, ಮೃತ್ಯುಂಜಯ ಮಂತ್ರ ಮಾಡ್ಕೋಬೋದು, ನಾಮಸ್ಮರಣೆ ಮಾಡ್ಬೋದು. ಅದಕ್ಕೆ ಆ ಹೆಣ್ಣು ಗಂಡು ಅಂತ ಭೇದನೂ ಇಲ್ಲ ಅದರಲ್ಲಿ. ಈವಾಗ ನಾನು ಆ ಮಂತ್ರದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಸಣ್ಣ ಮಂತ್ರದ ಬಗ್ಗೆ, ಮಹಾವಿಷ್ಣುಗೆ ಸಂಬಂಧಪಟ್ಟಿದ್ದು. ಆ ಮಂತ್ರದ ಜಪದಿಂದ ಎಲ್ಲ ಅಡಚಣೆಗಳನ್ನು ನಿಯಂತ್ರಿಸೋ ಶಕ್ತಿ ಆ ಮಂತ್ರಕ್ಕೆ ಖಂಡಿತವಾಗಿದೆ. ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು, ವಿಚ್ ಕ್ರಾಫ್ಟ್ ಆಗ್ಬೋದು, ಶತ್ರು ಬಾಧೆ ಇರ್ಬೋದು, ಕಾಯಿಲೆ ಇರ್ಬೋದು. ಯಾಕಂದರೆ ಕಾಯಿಲೆ ಅಂತ ತೊಗೊಂಡಾಗ ನೀವು ಮಹಾವಿಷ್ಣುವಿನ ಅಂಶನೇ ಧನ್ವಂತ್ರಿ ಅಂತ. ಅದಕ್ಕೆ ಸುಮಾರು ಜನಕ್ಕೆ ಒಂದು ವಿಷಯ ಗೊತ್ತಂದರೆ, ಧನ್ವಂತ್ರಿ ಜಪ ಕರೆಕ್ಟಾಗಿ ಮಾಡಿದ್ರೆ, ಕೂತ್ಕೊಂಡು ಇಷ್ಟಂತ ಮಾಡಿಕೊಂಡ್ರೆ ಎಂಥ ಕಾಯಿಲೆಗಳು ಬೇಕಾದ್ರೂ ದೂರ ಆಗತ್ತೆ. ಅಂತಿಮವಾಗಿ ಜೀವನದ ಗುರಿ ಏನು ವೀಕ್ಷಕರೇ? ಸಾಯುಜ್ಯ ಅಂದರೆ ಮೋಕ್ಷ ಅಂತ. ಬರೀ ಈ ಮಂತ್ರ ಯಾವುದು ಅಂತ ಹೇಳಿದರೆ ನಾನು ಸಾಲದು, ಸುಮ್ಮನೆ ಟಕ್ ಅಂತ ಈ ಮಂತ್ರ ಮಾಡಿ ಅಂತ ಹೇಳಿಬಿಟ್ಟು ಸಾಲದು. ಆ ಮಂತ್ರದ ಬಗ್ಗೆ ಡೀಟೇಲ್ಡಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿದೆ. ಆ ಮಂತ್ರ ಎಲ್ಲಿ ಹುಟ್ಟಿತು, ಯಾವಾಗ ಹುಟ್ಟಿತು, ಅದರಲ್ಲಿ ಎಕ್ಸ್ಟ್ರಾ ಎಷ್ಟು ಅಕ್ಷರಗಳಿದೆ, ಮತ್ತು ಆ ಮಂತ್ರಗಳನ್ನ ನಾವು ಎಷ್ಟು ಸರ್ತಿ ಮಾಡಿದ್ರೆ ಏನೇನು ಲಭಿಸುತ್ತೆ, ಯಾವ ರೀತಿ ಮಾಡಬೇಕು, ಇದೆಲ್ಲ
ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅದುವರೆಗೂ ವೀಕ್ಷಕರೇ, ಶ್ರೀ ಮಹಾವಿಷ್ಣು ಕೃಪಾ ಕಟಾಕ್ಷಕ್ಕೆ ನೀವೆಲ್ಲ ಪಾತ್ರರಾಗಿ ಅಂತ ನಾನು ನಿಮ್ಮನ್ನು ಕೇಳಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮಸ್ಕಾರ.